ಶಶಿಕುಮಾರ್ ಜೊತೆಲಿ ನಾನೊಂದು ನಾಲ್ಕೈದು ಪಿಕ್ಚರ್ ಮಾಡಿದ್ದೆ. ಆ ಮನುಷ್ಯ ಸ್ವಲ್ಪ ಓಡಾಡಿದ್ದಾನೆ, ನಾಯಕನಾಗಬೇಕಾದ್ರೆ ಸ್ವಲ್ಪ ಓಡಾಡಿದ್ದಾರೆ, ಇಲ್ಲ ಅಂತೇನಿಲ್ಲ. ಅವರಿಗೆ ಜಾಸ್ತಿ ಸ್ವಲ್ಪ ಲೈಫ್ ಕೊಟ್ಟಿದ್ದಂದರೆ ಕೆ ವಿ ರಾಜ್, ನನಗಿಂತ ಸೀನಿಯರ್, ನಾನು 93 ಅವರು ಮುಂಚೆನೇ ಇದ್ರು. ಆಮೇಲೆ ಅವರು ಸ್ಪಾಟಿಗೆ ಬರೋದು ಸ್ವಲ್ಪ ಲೇಟ್ ಬಂದಕ್ಕೆ ಪಟ್ ಪಟ್ ಅದೇನಂತ ಅಂತ ಮಾಡಿಬಿಡು ಅವನು. ಕೆಲವರು ಒಂದು ಹೇಳ್ತಾರೆ ಅವರಿಂದ ಒಳ್ಳೇದಾಯಿತು ಇವರಿಂದ ಒಳ್ಳೇದಾಯಿತು ಅಂತ. ಯಾರಿಂದ ಯಾರು ಒಳ್ಳೇದಾಗಲ್ಲ, ನಮ್ಮ ಬುದ್ಧಿವಂತಿಕೆಯಿಂದನೇ ನಾವು ಒಳ್ಳೇದಾಗೋದು ಹಾಳಾಗೋದು ಅಂತ ತಪ್ಪುಗಳು ನಾವು ಮಾಡಿದ್ದೀವಿ ಇಲ್ಲ ಅಂತಿಲ್ಲ, ಅದನ್ನು ತಿದ್ಕೊಂಡಿದ್ದೀವಿ. ಅವರು ಬದುಕಿದೆ ದೊಡ್ಡ ವಿಷಯ ಅಂತೆ, ನಾನು ಆಕ್ಸಿಡೆಂಟ್ ಆದಮೇಲೆ ನೋಡಿಲ್ಲ ಅವ್ರು. ಆಮೇಲೆ ರೀಸೆಂಟಾಗಿ ಒಂದು 4-5 ಮಂತ್ಸ್ ಅಲ್ಲಿ ನಾವು ಜೊತೇಲಿ ಆ್ಯಕ್ಟ್ ಮಾಡಿದ್ದೀವಿ ಬೇಬಿ ಮಿಸ್ಸಿಂಗ್ ಅಂತ, ಅದರಲ್ಲಿ ನಾನೊಂದು ಕಮಿಷನರ್ ಕ್ಯಾರೆಕ್ಟರ್ ಮಾಡಿದ್ದೆ, ಸ್ವಲ್ಪ ಲೀಡ್ ರೋಲ್ ಅದು. ಅಂದರೆ ಎಲ್ಲ ಕಲಾವಿದರ ಜೊತೇಲಿ ಅವಿನಾಶ್ ಆಗಲಿ ಶಶಿಕುಮಾರ್ ಆಗಲಿ ಅಥವಾ ಇನ್ನೊಂದು ಈ ಕಡಿಬಿಡಿ ಚಂದ್ರು ಅಂತ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಎಲ್ಲ ಕ್ಯಾರೆಕ್ಟರ್ ಜೊತೆಯಲ್ಲಿ ಈ ಕ್ಯಾರೆಕ್ಟ್ರು ಹೋಗ್ತಾನೆ ಇರುತ್ತೆ. ಆಗ ಶಶಿಕುಮಾರು ನೋಡ್ತಾ ಇದ್ದಾನೆ, ಪ್ರೊಡಕ್ಷನ್ ಮ್ಯಾನೇಜರ್ ಕಡೆಯಲ್ಲಿ ಪ್ರೊಡ್ಯೂಸರ ಸರ್ ಮನಮೋಹನ್ ರೈ ಅಲ್ವಾ ಅಂತ. ಓಹೋ, ಮಳೆ ಪಿಕ್ಚರ್ ಎಲ್ಲ ಮಾಡ್ತಾರಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಏನು ಗೊತ್ತಾ ಸರ್, ನೀವು 10 ಪಿಕ್ಚರ್ ಇಟ್ಟುಕೊಡಿ ಮನೆ ಬಾಗಿಲ ಹತ್ರ ಕ್ಯೂ ನಿಂತ್ಕೊಳ್ತಾರೆ. ಏನಾದರೂ ಸ್ವಲ್ಪ ಆಕ್ಸಿಡೆಂಟ್ ಆಯಿತು ಅಂತ ಏತಾಯ್ತು ಅಂದರೆ ಒಂದು ತಿಂಗಳು 10 ಜನ ಇರಲ್ಲ, ಅಥವಾ 2 ಪಿಕ್ಚರ್ ಫ್ಲಾಪ್ ಆಯ್ತು ಅಂದ್ಕೊಳ್ಳಿ, 10 ಜನದಲ್ಲಿ 5 ಜನ ಕಡಿಮೆ ಆಗುತ್ತೆ 2 ತಿಂಗಳಿಗೆ. ಆಮೇಲೆ ಇನ್ನೊಂದು ಫ್ಲಾಪ್ ಕೊಡಿ, 2 ಜನ ಇರ್ತಾರೆ ಅದು ಫ್ಲಾಪ್ ಅಂದ್ಕೊಳ್ಳಿ, ಯಾರಿರಲ್ಲ. ಇನ್ನೊಂದು ಯಾವುದೊಂದು ಕಾಲೇಜ್ ಸಬ್ಜೆಕ್ಟ್ ಪಿಕ್ಚರ್ ಮಾಡಿದ್ವಿ ಅವ್ರ ಜೊತೆಯಲ್ಲಿ, ಆಗ ಸ್ಪಾಟಲ್ಲಿ ಅವರು ಒಂದೊಂದು ಡೈಲೆಕ್ಟ್ ಟಕ್ ಅಂತ ಬಿಸಾಕ್ಬಿಡ್ತಾರೆ ಈ ಡೈಲಾಕು, ಅಲ್ಲಿ ಎಷ್ಟು ಕಾಂಪಿಟೇಷನ್ಗಳು. ಈ ಥರ ಜಗ್ಗೇಶ್, ಆಮೇಲೆ ಕೋಮಲ್ಲು ಅವ್ರ ಸ್ನೇಹ ಆಯಿತು, ಇವತ್ತಿಗೂ ನನ್ನಲ್ಲಿ ಟಚ್ಚಲ್ಲಿದ್ದಾರೆ. ನಾವು ಒಂದು ವಾರಕ್ಕೊಂದ್ಸಲ ಅಲ್ಲಿ ಮಾತಾಡ್ತೀವಿ. ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಅಲ್ಲಿ, ಆಫೀಸಲ್ಲಿ ಹೋಗ್ತಾ ಇದೆ ಅದೇ ಸೇಮ್ ಬಿಲ್ಡಿಂಗ್ ಹೇಳಿ. ತುಂಬ ಒಳ್ಳೆಯ ವ್ಯಕ್ತಿ. ಆಮೇಲೆ ಕೆಲ ವಿಷಯಗಳು ನಾವು ತಮಾಷೆಗೆ ಅಂತ ಮಾತಾಡಿದ ಒಂದೊಂದ್ಸಲ ಅದು ಸೀರಿಯಸ್ ಆಗುತ್ತೆ, ತಮಾಷೆಗೆ ಮಾತಾಡಿದ್ರೆ ಸೀರಿಯಸ್ ಆಗುತ್ತೆ, ಸೀರಿಯಸ್ ಆಗಿ ಮಾತಾಡೋದು ತಮಾಷೆ ಆಗುತ್ತೆ. ನನಗೆ ಎಲ್ಲ ನಟರು ತುಂಬ ಆತ್ಮೀಯರು, ತುಂಬ ಆತ್ಮೀಯರು. ಯಾಕಂದರೆ ತೂಗುದೀರ್ ಕೃಷ್ಣದಾಸ್ ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ, ಅವ್ರ ಮಗನ ಜೊತೆಯಲ್ಲಿ ಮಾಡಿದ್ದೀನಿ, ಸುಧೀರ್ ಜೊತೆಯಲ್ಲಿ ಮಾಡಿದ್ದೀನಿ, ಅವ್ರ ಮಕ್ಕಳ ಜೊತೆಯಲ್ಲಿ ಆ್ಯಕ್ಟು ಮಾಡಿದ್ದೀನಿ, ಅವ್ರ ನಿರ್ದೇಶನ ಜೊತೆ ಕೆಲಸನೂ ಮಾಡಿದ್ದೀನಿ. ನಂದಕಿಶೋರ್ ಆಗಲಿ ನಮ್ಮ ಅವ್ರ ತಮ್ಮ ತುಂಬ ನನಗೆ ಜಾಸ್ತಿ ಇರೋದು ನಂದಕಿಶೋರ್ನೇ ಬಾಯಲ್ಲಿ ಹೆಸರು, ಯಾಕಂದರೆ ತುಂಬ ಒಡನಾಟ ಜಾಸ್ತಿ. ತರುಣು ವಿದ್ಯಾರ್ಥಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಜೊತೆಯಲ್ಲಿ, ಈಗ ನಿರ್ದೇಶಕ ಮಾಡಿದ್ದಾರೆ ತರುಣು. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದಿದೆ, ಒಂದೊಂದು ಆಸೆ ಎಲ್ರಿಗೂ. ಒಬ್ರಿಗೆ ಕಾಸು ಮಾಡಬೇಕು, ಒಬ್ರಿಗೆ ಹೆಸರು ಮಾಡಬೇಕು, ಇನ್ನೊಬ್ಬರಿಗೆ ನಾವು ದರಡೆ ಮಾಡಬೇಕು, ಅದು ಆಸೆನೇ ಅವನಿಗೆ. ಏ ಯಾವುದು ಆಸೆ ಇಲ್ಲಂದ್ರೆ ಯಾವುದು ಆಗಲ್ಲ, ರೇಪ್ ಮಾಡೋಕ್ಕೂ ಆಗಲ್ಲ. ಆಸೆನೇ ಮನುಷ್ಯನ ಮೂಲ ಬೆನ್ನೆಲುಬು.